सुनील दर्द घटने तप्तिरको बेड़ा बेजार मार्को बेड़ा बिजनेस अंदमेले इतरदेला इरोदे अल्वा बैंक में लोन तगोळ्ळोदु बिजनेस माडोदु होसदेनल्वल्ला ಒಂದೆರಡು ತಿಂಗಳು ಲೋನ್ ಕಟ್ಟಲಿಲ್ಲ ಅಂದ್ರೆ ಬ್ಯಾಂಕ್ನವರು ಯಾವ ರೀತಿ ನಡ್ಕೋತಾರೆ ಅಂತ ಬಿಸ್ನೆಸ್ ಮಾಡ್ತಿರೋ ನಿಮಗೂ ಚೆನ್ನಾಗಿ ಗೊತ್ತಿರಬೇಕು ಅನ್ಸುತ್ತೆ. ಗೊತ್ತಿದೆ ಅಂಕಲ್, ಬ್ಯಾಂಕ್ನವರು ಕೊಟ್ಟಿರೋ ಟೈಮ್ಗೆ ಸರಿಯಾಗಿ ರಿಯಾಕ್ಟ್ ಮಾಡದೇ ಇದ್ರೆ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇತ್ತೀಚೆಗೆ ಆಡಿಯೋ ಮಾರ್ಕೆಟ್ ತುಂಬ ಡೌನ್ ಆಗ್ಬಿಟ್ಟಿದೆ ಅಪ್ಪ. ಇದು ನಮ್ಮೊಬ್ಬರ ಬಿಸ್ನೆಸ್ ಅಲ್ಲ, ಆಡಿಯೋ ಬಿಸ್ನೆಸ್ ಮಾಡ್ತಿರೋ ಎಲ್ಲರ ಸಮಸ್ಯೆನೂ ಇದೇ ಆಗಿದೆ. ಅದು ತೊಂದರೆ ಇಲ್ಲ, ನಮ್ಮಣ್ಣ ಇನ್ನು ಸ್ವಲ್ಪ ದಿವಸದಲ್ಲೇ ಎಲ್ಲ ಸರಿ ಮಾಡಿಬಿಡ್ತಾರೆ. ಹಾಂ, ಖಂಡಿತ ಸೆಟ್ರೇಟ್ ಮಾಡ್ಕೊಳ್ಳೇಬೇಕಲ್ವಾ ಅಂಕಲ್? ಸಾಲ ಮಾಡಿಕೊಂಡು ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗುತ್ತಾ? ಸುನೀಲ್, ಇದನ್ನೆಲ್ಲ ನಿನ್ನ ಮನಸ್ಸಿಂದ ತೆಗೆದಾಕ್ಬಿಡಪ್ಪ, ಬಾ ನೀನು ಊಟ ಮಾಡಿ ಬಾ. ಇಲ್ಲ ಅಂಟೆ, ಇಷ್ಟೆಲ್ಲ ನೋಡಿದ್ಮೇಲೆ ಊಟ ಹೇಗೆ ಮಾಡೋಕ್ಕಾಗುತ್ತೆ? ಗಂಟ್ಲಲ್ಲಿ ನೀರು ಇಳಿಯಲ್ಲ. ಅಳಿಯಂದ್ರೆ ಹಾಗಂದ್ರೆ ಹೇಗೆ? ಪ್ರೀತಿಯಿಂದ ಮನೆಯವರೆಲ್ಲ ಸೇರಿ ಇಷ್ಟೊಂದು ಅಡುಗೆ ನಿಮಗೋಸ್ಕರ ಮಾಡಿದ್ದಾರೆ, ನೀವು ಊಟ ಮಾಡೋದಿಲ್ಲ ಅಂದರೆ ಹೇಗಪ್ಪ? ಅದು ಹಾಗಲ್ಲ, ಎಲ್ಲರೂ ಬೇಜಾರಲ್ಲಿದ್ದೀರಾ, ನನಗೂ ಬೇಜಾರಾಗಿದೆ. ಯಾರಿಗೂ ಬಡಿಸೋದಕ್ಕೂ ಮನಸ್ಸಿರಲ್ಲ, ನನಗೂ ಈಗ ಊಟ ಮಾಡೋಕ್ಕೂ ಮನಸ್ಸಿಲ್ಲ. ನೀವೇನು ತಪ್ಪು ತಿಳ್ಕೊಳ್ದೆ ಇದ್ರೆ ನಾನು ಹೊರಡ್ತೀನಿ. ಇಲ್ಲಪ್ಪ, ಹಾಗೆ ಮಾಡಕ್ಕೆ ಹೋಗ್ಬೇಡ, ಸ್ವಲ್ಪನಾದರೂ ಊಟ ಮಾಡು ಸುನೀಲ್. ದಯವಿಟ್ಟು ಫೋರ್ಸ್ ಮಾಡಬೇಡಿ ಆಂಟಿ, ನನ್ನಿಂದ ಆಗೋದಿಲ್ಲ, ನಾನು ಬರ್ತೀನಿ. ಈ ಬಾವ ಮಾಡೋ ಕೆಲಸ ಎಲ್ಲ ಇಂಥದ್ದೇ, ಎಲ್ಲರನ್ನು ದುಃಖಕ್ಕೆ ತಳ್ಳಿಬಿಟ್ರು. ಕಷ್ಟ ಆಗುತ್ತೆ ಡ್ಯಾಡ್. ಅಂಕಲ್, ಡ್ಯಾಡ್, 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 ಸುನೀಲ್ ಬಂದಿದ್ದಾರೆ. ನಾನು ಹೊರಡ್ತೀನಿ. ಅಂಕಲ್, ನೀವು ರಿಲ್ಯಾಕ್ಸ್ ಆಗಿರಿ, ಬಿಸ್ನೆಸ್ನಲ್ಲಿ ಇದೆಲ್ಲ ಇದ್ದಿದ್ದೆ. ಬಿಸ್ನೆಸ್ ಮಾಡೋರು ಯಾವತ್ತಾದರೂ ಅದ್ರ ಮುಖ ಒಂದ್ಸತಿ ನೋಡಲೇಬೇಕು. ಡೋಂಟ್ ವರಿ, ನಾನು ಮತ್ತೆ ಬರ್ತೀನಿ. ತುಂಬಿದ ಕುಟುಂಬ, ಮನೆ ಹರಾಜಾದ್ರೆ ನಾವ್ ಎಲ್ಲಿ ಅಂತ ಹೋಗಿರೋದು, ಹೇಗೆ ಅಂತ ಬದುಕೋದು? ಈ ಮನೆ ಬಿಟ್ರೆ ಬೇರೆ ಮನೆ ಇಲ್ಲ, ಬದುಕೋದಿಕ್ಕೆ ದಾರಿ ಗೊತ್ತಿಲ್ಲ, ಏನ್ ಮಾಡೋದು ಹೇಳು ಪಲ್ಲೋ. ಚಿಕ್ಕಮ್ಮ, ಡ್ಯಾಡ್ ಗೌಮಾನ ಆಗಿದ್ದು ನೋವೇ ಆಗಿಲ್ವಾ? ಪಲ್ಲು, ಇವತ್ತು ಮನೆಯವ್ರ ಮುಂದೆ ಅವಮಾನ ಆಯ್ತು,
ಆದ್ರೆ ಬ್ಯಾಂಕ್ನವರು 3 ತಿಂಗಳ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದಾರೆ. ಆವಾಗಲೇ ಬಂದು ನಮ್ಮ ಹತ್ರ ಹೇಳಿದ್ರೆ ಏನಾದ್ರೂ ಮಾಡಬಹುದಾಗಿತ್ತಲ್ವಾ? ಅದನ್ನ ಬಿಟ್ಟು ಎಲ್ಲ ಅವ್ರ ಹತ್ರನೇ ಇಟ್ಕೊಂಡು ನಮ್ಮನ್ನ ಹಿಂಗ್ ಮಾಡ್ಬಿಟ್ರು. ಚಿಕ್ಕಪ್ಪ ಅಂತೂ ಅವರನ್ನ ಏನೋ ಮಾಡ್ತಾರೆ ಅಂತ ಕಾಯ್ಕೊಂಡಿದ್ದಾರೆ. ನನಗಂತೂ ಆ ನಂಬಿಕೆ ಇಲ್ಲ. ಚಿಕ್ಕಮ್ಮ ನೀವೇನು ಚಿಂತೆ ಮಾಡಬೇಡಿ. ಡ್ಯಾಡ್ ಏನಾದರೂ ಮಾಡ್ತಾರೆ, ಏನಾದರೂ ಮಾಡೇ ಮಾಡ್ತಾರೆ. ಅದು ಏನು ಮಾಡ್ತಾರೋ ಏನೋ, ಎಲ್ರಿಗೂ ನಷ್ಟ ಆಗಿದೆ, ಎಲ್ಲರೂ ನೋವಲ್ಲಿದ್ದಾರೆ. ಆದರೆ ನಿಂಗೆ ಮಾತ್ರ ಒಳ್ಳೇದಾಗಿದೆ. ನನ್ಗ ನನಗೇನು ಒಳ್ಳೇದಾಯ್ತು ಚಿಕ್ಕಮ್ಮ? ಇನ್ನೇನಮ್ಮ, ಮನೆ ಹರಾಜಿಗೆ ಬಂದಿದೆ ಅಂತ ಗೊತ್ತಾದ್ಮೇಲೆ ಸುನಿಲ್ ನಿನ್ನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೋತಾನ? ಖಂಡಿತ ಒಪ್ಕೊಳ್ಳಲ್ಲ. ಹಾಗಿದ್ಮೇಲೆ ಮದ್ವೆ ಮುರಿದು ಬಿದ್ದ ಹಾಗೆ ಅಲ್ವಾ? ನಿನಗೂ ಅದೇ ಬೇಕಾಗಿತ್ತು. ನಿನ್ನ ಕೆಲಸ ಏನೋ ಈಸಿ ಆಗ್ಬಿಡ್ತು, ಆದರೆ ನಮ್ಮ ಕತೆ ಹೇಳು. ನಾವು ಮುಂದಕ್ಕೆ ಏನು ಮಾಡಬೇಕು, ಹೇಗೆ ಜೀವನ ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಹೌದಲ್ವಾ, ಸುನಿಲ್ ನನ್ನ ಮದ್ವೆ ಆಗಲ್ಲ, ಅವ್ರು ನನ್ನ ಮದ್ವೆ ಆಗಲ್ಲ. ಆಹಾಹಾಹಾ, ಹೊರಟ್ಬಿಟ್ಲು ನೋಡು. ಸಂತೋಷದ ವಿಷಯನ ವಿಕಾಸಿಗೆ ಹೇಳೋದಿಕ್ಕೆ ಅಂತ ಏನ್ ಕರ್ಮನೋ ಏನೋ, ಹರಾಜಾಗೋದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕಲ್ಲ. ಹಲೋ. ಹಲೋ ವಿಕಾಸ್. ಆ ಹೇಳು ಪಲ್ಲವಿ. ಇದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ನನಗೆ ಗೊತ್ತಾಗ್ತಿಲ್ಲ. ಇದನ್ನ ನನಗೆ ಹೇಗೆ ಹೇಳಬೇಕು ಅಂತನೋ ಗೊತ್ತಾಗ್ತಿಲ್ಲ. ನನ್ನ ಮದುವೆ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತಾ? ಹೇಗೆ ಹೇಗೆ ಏನಾಯ್ತು ಅಂತ ನಾನು ನಿನ್ನ ಮೀಟ್ ಮಾಡಿದಾಗ ಎಲ್ಲ ಹೇಳ್ತೀನಿ. ಆದರೆ ಒಂದು ವಿಷಯ ಅಂತೂ ಪಕ್ಕ, ಸುನಿಲ್ ನನ್ನ ಮದುವೆ ಆಗಲ್ಲ, ಅವ್ರು ನನ್ನ ಮದುವೆ ಆಗಕ್ಕೆ ಒಪ್ಕೊಳಲ್ಲ. ಓಹ್, ಕಂಗ್ರಾಚ್ ಕಂಗ್ರಾಚ್. ಪಲ್ಲವಿ, ಕೊನೆಗೂ ನಮಗೆ ದಡ್ಡಿ ತಪ್ಪೋಯ್ತಲ್ಲ, ನನಗದೇ ಸಂತೋಷ. ಎಂತ ಹ್ಯಾಪಿ ನ್ಯೂಸ್ ಹೇಳಿದೆ ನೀನು? ಹ್ಯಾಪಿ ನ್ಯೂಸ್ ನಮ್ಮಿಬ್ರಿಗೂ ಇರ್ಬೋದು ವಿಕಾಸ್, ಆದರೆ ನಮ್ಮ ಫ್ಯಾಮಿಲಿಗೆ, ನನ್ನ ಡ್ಯಾಡ್ಗಲ್ಲ. ನನಗೂ ಇದು ಬ್ಯಾಡ್ ನ್ಯೂಸೇ, ನನಗೂ ಇದು ಬ್ಯಾಡ್ ನ್ಯೂಸೇ. ಪಲ್ಲವಿ, ಹಲೋ ಹಲೋ ಪಲ್ಲವಿ. ಹಲೋ ಹಲೋ ವಿಕಾಸ್. ಇದು ದೇವ್ ನಮಗ್ ಕೊಟ್ಟಿರೋ ಒಂದು ಅವಕಾಶ, ಈ ಅವಕಾಶನ ನಾವು ಬಳಸ್ಕೋಬೇಕು ವಿಕಾಸ್. ಡ್ಯಾಡ್ ಮೆಂಟಲಿ ಸ್ಟ್ರೆಸ್ ಆಗಿದ್ದಾರೆ, ಈ ಟೈಮಲ್ಲಿ ನೀನು ಅವ್ರಿಗೆ ಹೆಲ್ಪ್ ಮಾಡಬೇಕು. ಗೊಂದಲದಲ್ಲಿರೋ ಡ್ಯಾಡ್ ಮನಸ್ಸನ್ನ ಸರಿಪಡಿಸ್ಬೇಕು. ಆ ರೀತಿ ಏನಾದರೂ ಯೋಚನೆ ಮಾಡು ವಿಕಾಸ್, ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡ. ಸರಿ ಪಲ್ಲವಿ, ನನ್ನ ಕೈಲಿ ಏನು ಮಾಡೋಕ್ಕಾಗತ್ತೋ ನೋಡ್ತೀನಿ. ನಾನು ಎಷ್ಟು ಒಳ್ಳೆಯವನು, ನಾನು ಎಷ್ಟು ಕೆಲಸಕ್ಕೆ ಬರ್ತೀನಿ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡೋಕ್ಕಾಗತ್ತ ನೋಡೋ. ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ. ಸರಿ, ಬಾಯ್. ಈಗ ಪ್ರಾದೇಶಿಕ ಸಮಾಚಾರ. ಖ್ಯಾತ ಪಲ್ಲವಿ ಆಡಿಯೋ ಸಂಸ್ಥೆಯ ಉದ್ಯಮಿ ಮನೋಹರ್ ಪ್ರಸಾದ್ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಒಂದು ಕಾಲದಲ್ಲಿ ಬಿದ್ದು ಹೋಗ್ತಾ ಇದ್ದ ಆಡಿಯೋ ಇಂಡಸ್ಟ್ರಿನ ತಲೆಹೆತ್ತಿ ನಿಲ್ಲೋ ಹಾಗೆ ಮಾಡಿದಂತ ಮನೋಹರ್ ಪ್ರಸಾದ್ ಅವರ ಪಲ್ಲವಿ ಆಡಿಯೋ ಸಂಸ್ಥೆ ನಷ್ಟದ ಹಾದಿಯಲ್ಲಿದೆ. ಒಂದು ಕಾಲದಲ್ಲಿ ಪಲ್ಲವಿ ಆಡಿಯೋ ಸಂಸ್ಥೆಯನ್ನ ಕಟ್ಟಿ ಕರ್ನಾಟಕದ ನಂಬರ್ 1 ಸಂಸ್ಥೆಯನ್ನಾಗಿ ಮಾಡಿದಂತ ಮನೋಹರ್ ಪ್ರಸಾದ್ ಅವರ ಆಡಿಯೋ ಸಂಸ್ಥೆ ಇವತ್ತು ಸಂಕಷ್ಟದಲ್ಲಿದೆ.
ಜಮೀನಲ್ಲಿ ಸಾಲಕ್ಕೆ ಜಾಮೀನಾಗಿ ಕೊಟ್ಟಿದ್ದ ಅವರ ಮನೆಯನ್ನ ಬ್ಯಾಂಕ್ನವರು ಮುಟ್ಟುಗೋಲು ಹಾಕೊಳ್ತಿದ್ದಾರೆ. ಮನೋಹರ್ ಪ್ರಸಾದ್ ಅವರ ಈ ಅವನತಿಗೆ ಕಾರಣಗಳು ಏನು ಅನ್ನೋದನ್ನ ಅವರ ಸಹ ಉದ್ಯಮಿಗಳೊಂದಿಗೆ ತಿಳ್ಕೊಳ್ಳೋಣ.